ರಾಜ್ಯ ಸರ್ಕಾರದ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಮೈಸೂರಿನಲ್ಲಿ ಇದೇ 30ರಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚಾಲನೆ ನೀಡಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತವರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡಲಾಗುತ್ತದೆ, ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ದತೆಗಳು ನಡೆದಿವೆ, ಮಹಿಳೆಯರ ಆರ್ಥಿಕ ಸಬಲೀಕರಣ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ, ರಾಜ್ಯದ 1,10,00,000 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಲು ನೋಂದಾಯಿಸಿಕೊಂಡಿದ್ದಾರೆ ಎಂದರು. ರಾಜ್ಯದ ಮೂಲೆ ಮೂಲೆಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ನಗರಸಭೆಯಲ್ಲಿ ಪ್ರತಿಯೊಬ್ಬ ಮನೆಯ ಯಜಮಾನಿ ತನ್ನ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಸಬಲೀಕರಣದ ಒಂದು ಇದನ್ನ ಹೇಳ್ತಾರಲ್ಲ, ಆರ್ಥಿಕ ಸಬಲೀಕರಣ, ಸ್ವತಂತ್ರತೆ, ಸೊ ಆ ದಿನ ಅವರು ಅದನ್ನು ಪ್ರೂವ್ ಮಾಡ್ತಾರೆ. ಎಲ್ಲ ರೀತಿಯಾದಂಥ ತಯಾರಿ ಮಾಡಿಕೊಂಡಿದ್ವಿ. ಆದರೆ ರಾಹುಲ್ ಗಾಂಧಿಯವರು ಇಲೆಕ್ಷನ್ ಸಂದರ್ಭದಲ್ಲಿ 2 ಬಾರಿ ಬೆಳಗಾವಿಗೆ ಬಂದಿದ್ದರು, ಮತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರಿಗೆ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ಈ ಭಾಗದಲ್ಲಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದರು. ಸೊ ಈ ಭಾಗದಲ್ಲಿ ಈಗ ಬೆಳಗಾವಿದಲ್ಲಿ ಮಾಡಿದರೂ ಕೂಡ ಗೃಹಲಕ್ಷ್ಮಿನೇ, ಅಲ್ಲಿನೂ ಗೃಹಲಕ್ಷ್ಮಿಗಳೇ ಇದ್ದಾರೆ. ಮೈಸೂರಿನಲ್ಲಿ ಮಾಡಿದರೆ ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಸಕ್ಸಸ್ ಆಗಿದೆ. ರಾಹುಲ್ ಗಾಂಧಿಯವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಸರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಹೋದ್ಯೋಗಿಗಳು ಬರ್ತಾರೆ.